ನಮಸ್ತೆ. ಇವತ್ತು ಕೂಡ ನಾವು ಒಂದು ವಿಶೇಷವಾದ ಒಂದು ಟೀಯನ್ನು ಮಾಡ್ಕೊಂಡು ಕುಡಿಯೋಣ. ಟೀ ಏನೋ ಮಾಡ್ತೀವಿ, ಯಾವುದ್ರಲ್ಲಿ ಮಾಡ್ತೀವಿ ಅದು ಮುಖ್ಯ. ಇವತ್ತು ನಾವು ಮಾಡ್ತಾ ಇರತಕ್ಕಂತಹ ಟೀಯ ಮೂಲ ದ್ರವ್ಯ ಯಾವುದು ಅಂದರೆ ಜಾಪತ್ರೆ. ಈ ಜಾಪತ್ರೆ ಅನ್ನುವಂಥದ್ದು ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಅನಿಸುತ್ತೆ, ಏ ಜಾಪತ್ರೆ ನಾವು ಅಡಿಕೆ ಪುಡಿ ಕಲಸಕ್ಕಲ್ವ ಉಪಯೋಗಿಸೋದು ಅಂತ. ಅಂದರೆ ಸಾಧಾರಣವಾಗಿ ಇದನ್ನು ಬಳಕೆ ಮಾಡೋದು ಮನೆಗಳಲ್ಲಿ ಕೇವಲ ಅಡಿಕೆ ಪುಡಿಯನ್ನು ಕಲಸೋದಕ್ಕೆ, ಮತ್ತು ವಿಶೇಷವಾಗಿ ಕೆಲವು ಅಡುಗೆಯನ್ನು ಮಾಡುವಾಗ ಮಸಾಲೆಯ ಪದಾರ್ಥದಲ್ಲಿ ಕೂಡ ಇದನ್ನು ಅಲ್ಪ ಸ್ವಲ್ಪ ಬಳಸುವಂತಹ ಅಭ್ಯಾಸ ಇದೆ. ಅಷ್ಟು ಹೊರತುಪಡಿಸಿದ್ರೆ ಇನ್ಯಾರೂ ಇದನ್ನು ಬಳಕೆಯನ್ನು ಮಾಡೋದಿಲ್ಲ. ಆದರೆ ಔಷಧಿಯ ತಯಾರಿಕೆಯಲ್ಲಿ ಇದನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಬಳಕೆಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದ ಈ ಜಾಪತ್ರೆಯಲ್ಲಿ ವಿಶೇಷತೆ ಏನೇನಿದೆ, ಅದರ ಗುಣಗಳೇನೇನಿದೆ ನೋಡೋಣ. ಮೊದಲಿಗೆ ಅದನ್ನು ಹೇಗೆ ಮಾಡೋದು ಅದನ್ನು ತಿಳ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಡೋಣ. ಒಲೆ ಮೇಲೆ ನೀರಿಟ್ಟಿದ್ದೀವಿ, ಇದಕ್ಕೆ ಸ್ವಲ್ಪ ಜಾಪತ್ರೆಯನ್ನು ಹಾಕ್ಕೊಳ್ಳೋಣ. ಜಾಪತ್ರೆ ಹೇಗಿರುತ್ತೆ ಮೊದಲು ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ ಇಷ್ಟೊಂದು ಬೇಕಾಗೋದಿಲ್ಲ, ಇದು ತುಂಬ ತೀಕ್ಷ್ಣವಾದ ಗುಣ ಇರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿಯೇ ನಾವು ಇದನ್ನು ಬಳಕೆಯನ್ನು ಮಾಡಬೇಕಾಗತ್ತೆ. ಇದನ್ನು ಸ್ವಲ್ಪ ಜಾಪತ್ರೆಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಒಂದು ನಿಮಿಷ ಕುದಿಬೇಕು. ಇದಕ್ಕೇ ನಾವು ಈಗಲೇ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ಏಲಕ್ಕಿಯನ್ನು ತುಂಬ ಒಳ್ಳೆಯದು ಅಂತ ಹೇಳಿ ವಿಪರೀತವಾಗಿ ಬಳಕೆಯನ್ನು ಮಾಡಬಾರ್ದು. ಕೇವಲ ಒಂದು ಚಿಟಿಕೆಯಷ್ಟು ಮಾತ್ರ ಇದನ್ನು ನಾವು ಬಳಸಬೇಕಾಗತ್ತೆ. ಹಾಗಾಗಿ ನಾನು ಕೂಡ ಇದಕ್ಕೆ ಸ್ವಲ್ಪನೇ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಜಾಪತ್ರೆಯಲ್ಲಿ ಎಂಥ ಅದ್ಭುತವಾದ ಗುಣ ಇದೆ ಅಂದರೆ, ಇದು ನಾನಾ ರೀತಿಯಲ್ಲಿ ಆರೋಗ್ಯಕರವಾಗಿಯೂ ಇದೆ ಇರತಕ್ಕಂಥದ್ದು, ಸೌಂದರ್ಯವರ್ಧಕವಾಗಿಯೂ ಇರುವಂಥದ್ದು. ಯಾರಿಗಾದರೂ ಮುಖದಲ್ಲಿ ಏನಾದರೂ ಕಲೆಗಳಿದೆ ಅಂದರೆ ತುಂಬ ತಲೆ ಕೆಡಿಸ್ಕೋತಾರೆ, ಅಯ್ಯೋ ಏನು ಮಾಡಿದ್ರು ಈ ಕಲೆ ಹೋಗೋದೇ ಇಲ್ವಲ್ಲ ಅಂತ. ಕೇವಲ ಸಾಣೆಕಲ್ ಮೇಲೆ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಿ ಈ ಜಾಪತ್ರೆಯನ್ನು ಹಾಕಿ ಚೆನ್ನಾಗಿ ತೇಯ್ದುಕೊಳ್ಳಿ. ಇದ್ರ ಗಂಧವನ್ನು ಏನು ಮಾಡಬೇಕು, ಆ ಜಾಗಕ್ಕೆ ಮಾತ್ರ ಹಚ್ಕೋಬೇಕು, ಅಕ್ಕಪಕ್ಕ ಎಲ್ಲ ಹಚ್ಚೋಕ್ಕೆ ಹೋಗಬಾರ್ದು. ಇದೇನಾಗುತ್ತೆ ಅಂದರೆ ಒಂದು 3-4 ದಿವಸ ಹಚ್ಚುವಾಗಲೇ ಆ ಮೇಲು ಪದರದ ಚರ್ಮ ಏನಿರುತ್ತೆ ಅದು ಕಳಚಿ ಬಿದ್ದು ಹೋಗುತ್ತೆ. ಅಂದರೆ ಸಿಪ್ಪೆ ಸುಲ್ಕೊಂಡು ಬರುತ್ತೆ. ಸಿಪ್ಪೆ ಸುಲ್ಕೊಳ್ತಾ ಇದೆಯಲ್ಲ ಅಂಥೇಳಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದು ಮೇಲಿನ ಚರ್ಮ ಕಪ್ಪಗೆ ಕಲೆ ಇರುತ್ತಲ್ಲ ಆ ಚರ್ಮ ಹೊರಟು ಹೋಗುತ್ತೆ, ಒಳಗಡೆ ಇರತಕ್ಕಂತಹ ಹೊಸ ಚರ್ಮ ಮತ್ತೆ ಚೆನ್ನಾಗಿ ಬರುತ್ತೆ. ಅದು ಒಳ್ಳೆಯ ಹೊಸ ಚರ್ಮವಾಗಿರೋದ್ರಿಂದ ಬಹಳ ಕಾಂತಿಯುಕ್ತವಾಗಿರುತ್ತೆ, ನೋಡೋದಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ. ಚರ್ಮದ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಕಲೆಯನ್ನು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಈ ಗುಣ ಇರೋದರಿಂದ ಇದನ್ನು ನಾನು ಮೊದಲು ಸೌಂದರ್ಯವರ್ಧಕ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇದು ಪುರುಷರಲ್ಲಿ ಬರತಕ್ಕಂತಹ ವೀರ್ಯಾಣುಗಳ ಕೊರತೆಯನ್ನು ಹೋಗಲಾಡಿಸಿ ವೀರ್ಯವರ್ಧಕವಾಗಿ ಕೆಲಸವನ್ನು ಮಾಡುತ್ತೆ. ವಾಜೀಕರಣ ಶಕ್ತಿ ಇರುವಂತಹ ಪದಾರ್ಥ ಈ ಒಂದು ಜಾಪತ್ರೆ. ಹಾಗಾಗಿಯೇ ಹಿಂದೆ ಎಲ್ಲ ಇದನ್ನು ಅಡಿಕೆ ಪುಡಿಗೆ ಬಳಕೆಯನ್ನು ಮಾಡ್ತಾ ಇದ್ದಿದ್ದು, ಊಟ ಆದ ನಂತರ ಒಂದು ರೀತಿ ಕಡ್ಡಾಯವಾಗಿ ಅಡಿಕೆ ವಿಳ್ಯದೆಲೆ ಅಡಿಕೆಯನ್ನು ಹಾಕಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಹಿಂದಿನವರು ಬಹಳ ವಿಶೇಷ ಅರ್ಥ ಇಟ್ಕೊಂಡು ಮಾಡಿದಂತಹ ಕಾರ್ಯಗಳದು. ಹಾಗಾಗಿ ಇದು ವೀರ್ಯವರ್ಧಕ ಗುಣವನ್ನು ಕೂಡ ಹೊಂದಿರತಕ್ಕಂಥದ್ದು. ಇನ್ನು ಮತ್ತೊಂದು ಸಮಸ್ಯೆ ಅಂದರೆ ಆ್ಯಸಿಡ್ ರಿಫ್ಲೆಕ್ಸ್. ಕೆಲವರಿಗೆ ಊಟ ಅಥವಾ ತಿಂಡಿ ಏನಾದರೂ ತಿಂದ ಮೇಲೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಹುಳಿ ಹುಳಿಯಾಗಿರ್ತಕ್ಕಂಥ ಹಳದಿ ರೂಪದ ನೀರು ಹೊರಕ್ಕೆ ಬರುತ್ತೆ. ಉಗಿತಾ ಇರ್ತಾರೆ ರಸ್ತೆಯಲ್ಲೆಲ್ಲ ಓಡಾಡುವಾಗ ಗಮನಿಸಿರ್ತೀರ, ಏನೂ ಮಾಡೋಕ್ಕಾಗಲ್ಲ, ಬಂದುಬಿಡುತ್ತೆ, ಅವ್ರು ಎಲ್ಲಿದ್ರು ಅಲ್ಲೇ ಉಗಿತಿರ್ತಾರೆ. ಅಂದರೆ ಇದು ವಾಪಸ್ ತಿಂದಿದ್ದೆಲ್ಲ ಹಿಂದಕ್ಕೆ ತಳ್ಳುತ್ತಲ್ಲ, ಈ ರೀತಿ ಆ್ಯಸಿಡ್ ರಿಫ್ಲೆಕ್ಸ್ನಂಥ ಸಮಸ್ಯೆಯನ್ನು ಇದು ಸುಲಭವಾಗಿ ಹೋಗಲಾಡಿಸುತ್ತೆ. ಅದಕ್ಕೇನು ಮಾಡಬೇಕು, ಏನು ಮಾಡಬೇಕಾ ಹೇಳ, ನಾನು ಆಗಲೇ ಹೇಳಿದಂತೆ ಒಂದಿಷ್ಟು ಅಡಿಕೆ ಪುಡಿಗೆ ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿ ಕಲಸಿಟ್ಕೊಂಡಿದ್ದರೆ, ಒಂದು 4 ಅಡಿಕೆ ಕಾಳನ್ನು ಬಾಯಿಗೆ ಹಾಕ್ಕೊಂಡು ಸುಮ್ಮನೆ ಬಾಯಲ್ಲಿ ಒತ್ತರಿಸ್ಕೊಂಡಿದ್ದರೆ ಸಾಕು, ಈ ಆಹಾರ ತಿಂದ ನಂತರ ಬರ್ತಕ್ಕಂತಹ ಈ ಆ್ಯಸಿಡ್ ರಿಫ್ಲೆಕ್ಸ್ನಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ವಾಯು ದೋಷವನ್ನು ತೆಗೆಯೋದಕ್ಕೆ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ.
ಇನ್ನು ಈ ಜಾಪತ್ರೆಯನ್ನು ಬಳಕೆ ಮಾಡೋದ್ರಿಂದ ನೋಡಿ, ಒಂದು ಪದಾರ್ಥ ಇದೆ ಅಂತಂದರೆ ಎಷ್ಟು ವಿಚಾರ ಇರುತ್ತೆ ಅದರಲ್ಲಿ ಅಂದರೆ ನಾವು ಅರ್ಥನೇ ಮಾಡ್ಕೊಳಕ್ಕೆ ಹೋಗಿರೋದಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೀವಿ. ಇದರಲ್ಲಿ ಕೂಡ ಪೋಷಕಾಂಶಗಳಿದೆ, ಖನಿಜಾಂಶಗಳಿದೆ, ಇದು ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ಇದು ಕೂಡ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿದೆ. ಕೀಲುಗಳಲ್ಲಿ ಬರ್ತಕ್ಕಂತಹ ನೋವುಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ಸರಿಯಾಗಿ ನಾವು ಸಿಕ್ಕುವಂತಹ ಪದಾರ್ಥ ಎಲ್ಲ ಬಳಸ್ತಾ ಬಂದರೆ ಆರೋಗ್ಯ ಅನ್ನೋವಂಥದ್ದು ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಿಂದಿನವರು ಮಾಡಿದಂತಹ ಆರೋಗ್ಯಕರವಾದಂತಹ ಒಂದು ಪದ್ಧತಿ ಏನಿತ್ತು, ಆಹಾರ ಪದ್ಧತಿ, ಆ ಕ್ರಮವನ್ನು ನಾವು ಬಳಕೆ ಮಾಡೋದು ಬಿಟ್ಟಿರೋದ್ರಿಂದನೇ ಇಷ್ಟೊಂದು ಸಮಸ್ಯೆಗಳನ್ನು ನಾವಿವತ್ತು ಎದುರಿಸ್ತಾ ಇರ್ತಕ್ಕಂಥದ್ದು. ಊಟಕ್ಕೆ ಮೊದಲು ಏನು ತಿನ್ನಬೇಕು, ಊಟದ ಜೊತೆಯಲ್ಲಿ ಏನು ತಿನ್ನಬೇಕು, ಊಟದ ನಂತರ ಏನು ತಿನ್ನಬೇಕು, ಎಲ್ಲ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಟ್ಟಿದ್ರು, ನಾವು ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಈಗ. ಹಾಗಾಗಿ ದಿನ ಬೆಳಗಾದರೆ ಸಮಸ್ಯೆಗಳು. ಅದರಿಂದ ಊಟದ ನಂತರದಲ್ಲಿ ಬಳಸಬಹುದಾದಂತಹ ಈ ಜಾಪತ್ರೆಯನ್ನು ನಾವಿವತ್ತು ಕೇವಲ ಟೀ ರೂಪದಲ್ಲಿ ಮಾಡಿದ್ದೀನಿ. ಇದು ರೆಡಿಯಾಗಿದೆ, ಇದನ್ನು ಶೋಧಿಸ್ಕೊಂಡು ಕುಡಿಯೋಣ. ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ತಣ್ಣಗಿರುವ ಹಾಲು ಹಾಕಿರೋದ್ರಿಂದ ತಣ್ಣಗಾಗಿ ಸ್ವಲ್ಪ ಬೆಚ್ಚಗೆ ತಣ್ಣಗಾಗಿದೆ. ಈಗ ಇದಕ್ಕೆ ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಘಮ 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 ಅಂತ ಒಳ್ಳೆಯ ಪರಿಮಳ ಬರ್ತಾ ಇದೆ ಸಲದಿಕ್ಕೆ. ನಾವು ಅದಕ್ಕೆ ಏಲಕ್ಕಿ ಪುಡಿ ಬೇರೆ ಹಾಕಿದ್ದೀವಿ. ಎರಡೂ ಪರಿಮಳ ಸೇರಿ ಕುಡಿಯೋದಕ್ಕೆ ಅದ್ಭುತವಾಗಿರ್ತಕ್ಕಂತಹ, ಇದನ್ನು ಕಷಾಯ ಅಂತ ಕರೆಯೋಕ್ಕಿಂತ ಟೀ ಅಂತಲೇ ಕರೆದ್ರೆ ಕೇಳೋಕ್ಕೂ ಮಧುರವಾಗಿರುತ್ತೆ, ಕುಡಿಯೋಕ್ಕೂ ಮಧುರವಾಗಿರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರುವಂಥ ಅದ್ವಿತೀಯವಾದ ಗುಣಗಳನ್ನು ಕೂಡ ಹೇಳಿದ್ದೀನಿ. ಹಾಗಾಗಿ ಈಗ ಹೇಳಿದಂಥ ಸಮಸ್ಯೆಗಳಿಗೆ ಯಾರಿಗೆ ಇದ್ದರೂ ಕೂಡ ಜಾಪತ್ರೆಯನ್ನು ಬಳಸೋದನ್ನು ಮರಿಬೇಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.